ನಿಮ್ಮ ನಾಲೆಜ್ದು ಎಂಡ್ ಆಗೋದು ಯಾವಾಗ ಅಂದರೆ ಇದು ಎಂಡ್. ಇನ್ಮೇಲೆ ಅವನೇನು ಕಲಿಯಲ್ಲ ಅಂದರೆ ಒಂದೇ ಒಂದು ವರ್ಡ್ ಹೇಳಿ ಸಾಕು, ನಂಗೆ ಗೊತ್ತು ಅಂತ. ನೀವೇನು ಕಲಿಯಲ್ಲ ಲೈಫಲ್ಲಿ, ನನಗೆ ಗೊತ್ತಿಲ್ಲ ಅನ್ನೋದೇ ಕಲಿಯೋದು. ಉಪೇಂದ್ರ ಯಾವಾಗಲೂ ನೋಡಿ, ಹೌದಾ ಗೊತ್ತೇ ಇಲ್ಲ ನೋಡಿ, ನೀವು ಹೇಳಿದ್ಮೇಲೆ ಗೊತ್ತಾಯಿತು, ಹೌದಾ ಓ ಹೌದಾ ನೋಡಿ ನಂಗೆ ಗೊತ್ತೇ ಇಲ್ಲ, ಅವಾಗೆಲ್ಲ ನೀವು ಹೇಳ್ತಿರಲ್ವಾ ಕೇಳ್ಕೊತಾರೆ. ನೀವು ಉಪೇಂದ್ರ ಹತ್ರ ಹೇಳಿರೋ ಕಥೆನೇ ಹೇಳಿ, ಹೇಳಿದ್ದ ವಿಷಯನೇ ಹೇಳಿ ಕೇಳಿ, ಹೌದಾ ನೋಡಿ ಎಷ್ಟು ಚೆನ್ನಾಗಿದೆ ನಂಗೆ ಗೊತ್ತೇ ಇಲ್ಲ ಅಂತಾರೆ. ನಾನು ಒಂದು ಅಂದ್ಕೊಂಬಿಟ್ಟಿದ್ದೆ, ನಾನೇ ಫುಲ್ ಆಗಿಬಿಟ್ಟೆ, ಅದು ಎಲ್ಲ ಇದೆ ಇವ್ರಿಗೆ ರಾಜಕೀಯದ ಬಗ್ಗೆ ಏನು ಗೊತ್ತು ಸರ್, ಇವತ್ತು ರಾಜಕೀಯ ಅವ್ರು ಮಾತಾಡಿದ್ರೆ ಜನ ಅದನ್ನು ರೆಕಾರ್ಡ್ ಮಾಡಿ ಕೇಳ್ತಾರೆ ಸರ್, ಅಷ್ಟು ರಾಜಕೀಯ ಗೊತ್ತು ಅವ್ರಿಗೆ. ಅದು ಯಾವುದು ಈ ಕಚಡ ರಾಜಕೀಯ ಅಲ್ಲ, ಒರಿಜಿನಲ್ ರಾಜಕೀಯ ಗೊತ್ತು, ಮನುಷ್ಯ ಅನ್ನೋ ಹಿಂಗೆ ಬದುಕಬೇಕು ಅಂತ. ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಅದರಿಂದ ಕಲಾ ಮಾಧ್ಯಮ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ. ನಮಸ್ಕಾರ. ಕ್ರಿಯೇಟಿವ್ ಆಗಿ ನಾನು ಮಾಡೋಕ್ಕೆ ಹೋದಾಗ ನನಗೆ ಒಂದು ಸಿದ್ಧಾಂತ ಮಾಡಿಕೊಂಡೆ ನಾನು, ಅಟ್ ಎನಿ ಕಾಸ್ಟ್ ಸ್ಟೇಜ್ ಮೇಲೆ ಒಂದು ಅಶ್ಲೀಲೆ ಪದ ಒಂದು ಕೆಟ್ಟ ಮಾತು ಹೇಳ್ಬೋದು. ಯಾಕೆಂದರೆ ನೋಡಿ, ರಾಜ್ಕುಮಾರನ್ನ ಕಲ್ತ್ಕೊಂಡು ನಾವು ಏನೇನು ಕಲ್ತಿದ್ದೀವಿ ಎಲ್ಲರೂ ಅಲ್ವಾ. ಅವರು ಎಕ್ಸಾಂಪಲ್ ಆಗಿದ್ದರು, ಅವರು ಯಾವುದೇ ಒಂದು ಸಣ್ಣ ಕೆಟ್ಟ ಕೆಲಸ ಕೂಡ ಮಾಡ್ತಿರಲಿಲ್ಲ. ಯಾಕೆ ಹೇಳಿ, ಹಿ ವಾಸ್ ಎ 24 hours ಆರ್ಟಿಸ್ಟ್ ಅಂತ ಹೇಳ್ತೀನಿ ನಾನು. ಬೇರೆಯವರು 8 hours ಆರ್ಟಿಸ್ಟು, ಈಸ್ 24 hours ಆರ್ಟಿಸ್ಟ್, 360 days ಆರ್ಟಿಸ್ಟ್. ಯಾಕೆಂದರೆ ಅವ್ರು ಎಲ್ಲಿ ಕೂತ್ಕೊಂಡ್ರು, ಒಂದು ಇರುವೆ ಕಡಿತು ಅವ್ರಿಗೆ. ನಾನು ಕೂತ್ಕೊಂಡು ನೋಡಿದ್ದು ಶೂಟಿಂಗಲ್ಲಿ, ಪಾಪ ಅದಕ್ಕೇನೋ ಕಷ್ಟ ನೋಡಿ, ಅದನ್ನು ನನಗೆ ಕಡಿತಾ ಇದೆ, ಅದಕ್ಕೆ ಇರುವೆ ಕಷ್ಟ ಅಂತೆ ಪಾಪ, ಏನೋ ಕಷ್ಟದಲ್ಲಿದೆ ಅಂತೆ. ನಾವಾದರೆ ಹಿಂಗೆ ಹಿಂಗಕ್ಕೆ ಅದು ಮುರಿದು ಹಿಂಗೆ ಅಂತ ಇದ್ವಿ, ಕಾಲೆಲ್ಲ ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಸಾಯಿಸ್ಬಿಡ್ತಿದ್ವಿ. ಪಾಪ ಅದ್ರ ಕಷ್ಟ ನೋಡ್ರಿ, ಅದನ್ನು ಎತ್ತಿ ಸೈಡಿಗೆ ಬಿಟ್ಟರು. ಅವ್ರ ಮನೇಲಿ ಹಂಗೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ, ಆದರೆ 4 ಜನದ ಮುಂದೆ ರಾಜ್ಕುಮಾರ್ ಒಂದು ಇರುವೆ ಕೂಡ ಸಾಯಿಸಲ್ಲ ಅನ್ನೋ ಸಿದ್ಧಾಂತ ನಮ್ಮೊಳಗೆ ಬಂತ. ಇಮೇಜ್ ಅದು ಕ್ರಿಯೇಟ್ ಮಾಡಿ, ಇವತ್ತು ಒಬ್ಬರನ್ನೊಬ್ಬರು ಅಣ್ಣ ಅಂತ ಮಾತಾಡಿಸ್ಬೇಕು ಅಂದರೆ ದಟ್ ಈಸ್ ಬಿಕಾಸ್ ಆಫ್ ರಾಜ್ಕುಮಾರ್. ಅಪ್ಪಾಜಿ ಅಂತ ಮಾತಾಡಿಸ್ಬೇಕಾದ್ರೆ ಬಿಕಾಸ್ ಆಫ್ ರಾಜ್ಕುಮಾರ್. ಒಬ್ರು ಬಂದ ತಕ್ಷಣ ಎದ್ದು ನಿಂತ್ಕೋತಾರೆ ಅಂದರೆ ದಟ್ ಈಸ್ ಬಿಕಾಸ್ ರಾಜ್ಕುಮಾರ್. ಸರ್, ನಾನು ಮೊನ್ನೆ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ ಮೈಸೂರಲ್ಲಿ, ಕಣ್ಣಲ್ಲಿ ನಿರ್ಮಾಡ್ಬಿಡ್ತೀನಿ ನನಗೆ. ಬಿಡಿ ಸರ್, ರಾಜ್ಕುಮಾರ್ ಅವರೆಲ್ಲ ಗ್ರೇಟು, ಇವತ್ತು ಗ್ರೇಟ್ ಯಾರೂ ಇಲ್ಲ ಅಂತಿಲ್ಲ. ಮೊನ್ನೆ ನಾನು ಹೋಗಿದ್ದೀನಿ, ದರ್ಶನ್ ಕೂತಿದ್ದಾರೆ, ಆಮೇಲೆ ಸಾಧು ಕೋಕಿಲ ಕೂತಿದ್ದಾರೆ, ಆಮೇಲೆ ಇನ್ನೊಂದು 6-7 ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಕೂತಿದ್ದಾರೆ, ಸುಜನ್ ಲೋಕೇಶ್ ಎಲ್ಲ. ಕ್ಯಾರವನ್ನೊಳಗೆ ಗೊತ್ತಿಲ್ಲದೆ ನಾನು ಹಿಂಗೆ ಹೋಗ್ಬಿಡೆ, ಏನು ನೋಡೋಣ ಸರ್, ಎಲ್ಲರೂ ಎದ್ದು ನಿಂತ್ಕೊಂಬಿಡೋದು. ನಾನು ಮಿಮಿಕ್ರಿ ಆರ್ಟಿಸ್ಟ್, ನಾನು ನನ್ನ ಏಜ್ಗೆ ಎದ್ದು ನಿಂತಿದ್ದವರು, ಎಲ್ಲರೂ ಎದ್ದು ನಿಂತ್ಕೊಳ್ಳು, ದಣ್ಣ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ದಣ್ಣ ದಣ್ಣ ಕೂತ್ಕೊಳ್ಳಿ. ನಾನು ಕೂರ್ಸಿದ ಮೇಲೆ ಅವ್ರು ಕೂತ್ಕೊಂಡ್ರು. ಇದು ರಾಜ್ಕುಮಾರ್ ಹೇಳ್ಕೊಟ್ರ ಪಾಠ ಸರ್, ಇದು ರಾಜ್ಕುಮಾರ್ ಹೇಳ್ಕೊಟ್ರ ಪಾಠ. ಇವರೆಲ್ಲ ದರ್ಶನ್ ನಿನ್ ಕಮ್ಮಿನ ಅದ್ಭುತ ನಟ, ಅದ್ಭುತವಾದ ಹೆಸರು, ಎಲ್ಲೋದ್ರೂ ಅವ್ರಿಗೆ ಅವ್ರ ಹೆಸರಲ್ಲಿ ಏನೋ ಅಂದ್ಬಿಟ್ರೆ ನಿಮ್ಮ ತಲೆ ತಗ್ಬಿಟ್ರು, ಅಂಥ ಭಕ್ತರು ಇದ್ದಾರೆ ಅಂಥವ್ರು ಅಣ್ಣ ಅಂತ ಎದ್ದು ನಿಂತ್ಕೋತಾರೆ ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ಸಭ್ಯತೆ ಅಲ್ವಾ ಅದು. ಎಸ್, ನೋಡಿ ಏನು ಸಭ್ಯತೆ ಇದೆ ಅವರಿಗೆ. ನನಗೋಸ್ಕರ ಅಂತಲ್ಲ, ಯಾರೇ ಬಂದರೂ ಹಂಗೆ ಮಾಡ್ತಾರೆ. ನಾನು ದಯಾನಂದ್ ಅಂತ ಏನಿಲ್ಲ, ನಾವೇನು ಇಬ್ಬ ಮಾಡೇ ಇಲ್ಲ ಬಿಡಿ, ಆ ಸಭ್ಯತೆ ಇದೆ ಅವರಿಗೆ, ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಅದು ಇವಾಗ ಸುಜನ್ ಲೋಕೇಶ್ ಮಜಾಟಾಕಿಸಲ್ಲಿ ನಾನು ಬೇಡ, ಯಾಕಂದರೆ ಎಲ್ಲ ಯಂಗ್ಸ್ಟರ್ಸ್ ಬೇಕು. ಆ ಚಿಂತನೆ ಬಂದಾಗಿಂದ ನನ್ನ ಜೊತೆಯಲ್ಲಿ ಇಟ್ಕೊಂಡವ್ರೆ. ನಾನು ಒಂದು ಕಾಲದಲ್ಲಿ ರಾಜ್ಕುಮಾರ್ ಅವ್ರ ಶೋಗೆ ಹೋಗ್ತಾಯಿದ್ದೆ ಶೃಂಗೇರಿಗೆ, ಬಸ್ಸಲ್ಲಿ ಕೂತಿದ್ದೀನಿ ಹಿಂಗೆ. ಒಬ್ಬ ಹುಡುಗ ತೆಳ್ಕೊಂಡು ಇಲ್ಲಿವರೆಗೂ ಬಂದ, ನೋಡಿದೆ ಎಲ್ಲರೂ ತಿಳ್ಕೊಂಡ್ಬರ್ತಾನೆ. ಕೆಳಗಡೆ ಕೂತ್ಕೊಂಡವ್ರೆ, ಏನೋ ಗಾಡಿ ಪ್ರಾಬ್ಲಮ್ ಆಗಿತ್ತು ಏನು ಅಂದ್ಬಿಟ್ಟು ಆ ವ್ಯಾನಲ್ಲಿರೋರನ್ನ ಬಸ್ಗೆ ಹಾಕ್ಬಿಟ್ರು. ನಮ್ಮದು ದೊಡ್ಡ ಬಸ್ಸು, ಡ್ಯಾನ್ಸರ್ಸ್ ಎಲ್ಲ. ಆ ಡ್ಯಾನ್ಸರ್ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡೆ, ಇಲ್ಲಿ ಕೂತ್ಕೊಂಡು. ನಂದು ಈ ಕಡೆ ಚೇರ್ ಖಾಲಿ ಇದೆ, ಯಾರು ಕೂತ್ಕೊಳ್ಳೋಕ್ಕೆ ರೆಡಿ ಇಲ್ಲ ಡ್ಯಾನ್ಸರ್ಸ್. ನಾನೇ ಎದ್ದು ಆ ಕಡೆ ಕೂತ್ಕೊಂಡು, ಇಲ್ಲಿ ಕೂತ್ ಇಲ್ಲ 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 ಇಲ್ಲಿ ಕೂತ್ಕೊಂಡು ಸುಮ್ಮನಿದ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ಹಾಡ್ತಾ ಇದ್ದಾನೆ, ನಾನು ಸೌಂಡ್ ಬಸ್ಸಲ್ಲಿ ಕೇಳಿದೆ, ನಾನೇ ನಾನೇ ನಾನ ಹಳೆ ಹಾಡು ಹೇಳ್ತಾ ಇದ್ದಾನೆ, ಮುಖೇಶ್ದು ಮೊಹಮ್ಮದ್ ರಫೀದು, ಈ ಜನ್ರೇಷನ್ ಹುಡುಗ. ಹಲೋ, ಈ ಹಾಡೆಲ್ಲ ಹೆಂಗೆ ಗೊತ್ತು ನಿನಗೆ? ನಮ್ಮ ತಂದೆಯವ್ರು ಹಾಡ್ತಾರೆ. ಯಾರು ನಿಮ್ಮ ತಂದೆ? ಲೋಕೇಶ್ ಅಂತ. ಹಾಂ, ಲೋಕೇಶ್ ಜೊತೆ ನಾನು ಪಾತ್ರ ಮಾಡಿದ್ದೀನಿ, ಅವ್ರ ಮನೆಗೆ ಹೋಗಿದ್ದೀನಿ. ಈ ಹುಡುಗ ಅದು ಒಂದು ಗೊತ್ತಿಲ್ಲ. ಹ್ಞೂ, ಪ್ರಸಂಗ ಕಟ್ಟಿದ್ದಮ್ಮ ಲೋಕೇಶ್ ಅವ್ರ ಮಗ ಸುಜನ್ನು. ನಾನು ಯಾರ್ಯಾರು ಕೂತ್ಕೊಳ್ಳಪ್ಪ ಇಲ್ಲಿ ಅಂತ ಎಳ್ದು ಎತ್ತಿ ಕೂರಿಸ್ಬಿಟ್ಟೆ ಪಕ್ಕದಲ್ಲಿ, ಕೂತ್ಕೊಳ್ಳಿ ಅಂತ. ಇಲ್ಲ ಇಲ್ಲ, ನಾನು ನಿಮ್ಮ ಪಕ್ಕದ ಹತ್ರಲ್ಲಿ ಕೂತ್ಕೋಬೇಕು ಅಂತಲೇ ಅಲ್ಲಿಂದನೂ ಬಂದಿದ್ದು ಅಂದರು. ಇವತ್ತು ಈಸ್ ಎ ಸ್ಟಾರ್. ಅವ್ರು ಏನೇ ಮಾಡಿದಾಗಲೂ ನಾನು ಕರೀತಾರೆ, ನೀವು ಮಾಡ್ಬೇಕಣ್ಣ ದಯಣ್ಣ, ನೀವು ಮಾಡಬೇಕು, ನೀವು ಮಾಡಬೇಕು. ಅವ್ರ ಮನೇಲಿ ಏನೇ ಫಂಕ್ಷನ್ ಇದ್ದರೂ ಕರೀತಾರೆ. ಗಿರಿಜಮ್ಮವರು ಅಷ್ಟೇ ಭಕ್ತಿ, ಅವ್ರ ಮಗಳು ಅಷ್ಟೇ ಭಕ್ತಿ, ಅವ್ರ ಹೆಂಡತಿನೂ ಅಷ್ಟೇ ಭಕ್ತಿ. ಅವ್ರ ಮನೆಗೆ ಏನೇ ಇದ್ದರೂ ಫಂಕ್ಷನ್ಗೆಲ್ಲ ಹೋಗ್ತಾಯಿರ್ತೀನಿ. ಮಜಾ ಟಾಕೀಸುಕ್ಕಿಂತ ಮುಂಚೆ ನಾವು ಮಜಾ ವಿತ್ ಸುಜಾ ಅಂತ ಮಾಡಿದ್ವಿ. ಅವಾಗ ಅಲ್ಲಲ್ಲೇ ಕೂತ್ಕೊಂಡು ಸ್ಕ್ರಿಪ್ಟ್ಗಳು ಮಾಡ್ತಾಯಿದ್ದೀನಿ, ನಾನು ಡೈರೆಕ್ಟ್ರು ಎಲ್ಲರೂ ಸೇರಿಕೊಂಡು ಅದೆಲ್ಲ ಮಾಡಿದ್ವಿ. ಅದಾದಮೇಲೆ ಬಿಗ್ ಬಾಸ್ಗೆ ಹೋದರು, ಬಿಗ್ ಬಾಸ್ಗೆ ಹೋಗಿ ಬಂದರು, ಅಷ್ಟೊತ್ತಲ್ಲಿ ನಾವು ಬೇರೆ ಏನೋ ಮಾಡಿದ್ವಿ. ಬಂದಮೇಲೆ ಇಲ್ಲ ಅಣ್ಣ ನೀವು ಇರಲೇಬೇಕು,
ಯಾರ್ಯಾರು ಹೇಳಿದ್ರೆ ಎಲ್ಲ ಯಂಗ್ ಗ್ರೂಪು ಅವರೆಲ್ಲ ಬೇಡ, ಇಲ್ಲ ಇರಲೇಬೇಕು, ಸೀನಿಯರ್ಸ್ ಬೇಕು ನನಗೆ, ವಿಮಾನ ಅವ್ರನ್ನ ಹಾಕಿದ್ರು, ಅಪರ್ಣ ಅವ್ರನ್ನ ಹಾಕಿದ್ರು, ಇಲ್ಲ ದಯಾನಂದ ಬೇಕು ಅಂತ ಹಾಕಿದ್ರು. ಇವತ್ತವರೆಗೂ ಮನೆಯೂ ಮಜಾಟ್ ಹಾಕಿಸಿದೆ, ನಾಡಿದ್ದು ಮಜಾಟ್ ಹಾಕಿ ಶೂಟಿಂಗ್ ಇದೆ. ಯಾಕೆ ಬೇಕಿತ್ತು ಅವ್ರಿಗೆ? ನಾವು ಕೃತಜ್ಞತಾ ಮನೋಭಾವನೆ ಬ್ಲಡ್ಡಲ್ಲೇ ಬಂದಿದೆ. ಇಲ್ಲ ನೀವು ಬೇಕು, ನೀವು ಬೇಕು ನನಗೆ. ನಾನು ಎಷ್ಟೋ ಸತಿ ಫಾರಿನ್ಗೆ ಹೋಗಿದ್ದೀನಿ, ನಾನು ಹೇಳಿದ್ರೆ ಇಷ್ಟೊಂದು ದೇಶ ಸುತ್ತಿಬಿಟ್ಟಿದ್ದೀನಿ. ಬಟ್ ಮೊನ್ನೆ ರೀಸೆಂಟ್ಲಿ ಮಜಾಟಾಕೇಶ್ ಜೊತೆ ಫಾರಿನ್ಗೆ ಹೋದ್ನಲ್ಲ, ಅದು ಸ್ಟೈಲೇ ಬೇರೆ. ಒಬ್ಬ ರಾಜ ಸುಜನ್ ಅವ್ರ ಜೊತೆ ನಾವೊಂದು 9 ದಿನ ಹೋಗಿದ್ದು. ಬಟ್ ಹೋಗಿದ್ದ ನಾನು ಅಂದ್ಕೊಂಡೆ ಅವನೊಬ್ಬ ರಾಜ, ನಾವೊಂದು 9 ಜನ ಒತ್ತಿಟ್ಕೆ. ಬಟ್ ಹೋಗುವಾಗಲೇ 9 ಜನ ರಾಜರು ಹೋದಂಗೆ ಹೋದ್ವಿ, ಬರುವಾಗಲೂ 9 ಜನ ರಾಜರು ಬಂದಂಗೆ ಬಂದ್ವಿ. ಏನು ಬೇಕು ನಿಮಗೆ? ನಾನು ಯಾವತ್ತೂ ಹೆಲಿಕಾಪ್ಟರ್ ಹತ್ತಿರಲಿಲ್ಲ, ಅಲ್ಲಿ ಶೋಗಳಿಗೆ ಹೋಗಿರಲಿಲ್ಲ, ಒಳಗಡೆ ನಾನು ಹೋಗಿ ನಾನು ಶೋ ಮಾಡ್ಕೊಂಬರ್ತಿದ್ದೆ. ಏನು ಲಗ್ಜುರಿ ಕೇಳ್ತೀರಿ ನೀವು? ಏನು ಲಗ್ಜುರಿ ಕೇಳ್ತೀರಿ? ಏನು ಬೇಕು ತಗೊಳ್ಳಿ, ಸುತ್ತಿ, ಹಾಂ ಅದ್ರಲ್ಲಿ ಸುತ್ತಿ ಸುತ್ತಿ, ಎಲ್ಲದಕ್ಕೂ ದುಡ್ಡು ಕೊಡೋದು, ಎಲ್ಲದಕ್ಕೂ ಚೆನ್ನಾಗಿ ನೋಡ್ಕೊಳ್ಳೋದು, ಹೊಟ್ಟೆ ತುಂಬ ಊಟ, ಏ ಅವ್ರು ಕೊಡ, ಆರ್ಗನೈಸರ್ ಕೇಳ್ಬೇಡ, ನಾವೇ ತರಿಸ್ಕೊಳ್ಳೋಣ. ಅಲ್ಲಿರೋರೇ ಸುಸ್ತಾಗ್ಬಿಟ್ರು, ಏನು ದುಡ್ಡು ಖರ್ಚು ಮಾಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೋತಾರಪ್ಪ ಅವರು ಆರ್ಟಿಸ್ಟ್. ಈ ಥರ ಒಬ್ಬೊಬ್ರದ್ದು ಒಂದೊಂದು ಹಿಸ್ಟ್ರಿ ಇದೆ ಸರ್. ಗುರುಕಿರಣ್, ನಾನು ಆಪ್ರೇಷನ್ ಅಂತನಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ. ಆಪ್ರೇಷನ್ ಅಂತಲ್ಲಿ ನಾನು ಮಾಡಿದ್ದೀನಿ, ನನ್ನ ವಾಯ್ಸು ಇದೆ ಆ ಪಿಕ್ಚರ್. ಆ್ಯಕ್ಟ್ ಮಾಡ್ತಾಯಿದ್ದೀನಿ, ಅಂಬರೀಷ್ ಮುಂದೆ ಆ್ಯಕ್ಟ್ ಮಾಡೋಕ್ಕೆ ನನಗೆ ಗದ್ಗದಾಗೋಯಿತು. ಯಾಕೆಂದರೆ ಅವ್ರ ಸಿಲ್ವರ್ ಜೂಬ್ಲಿ ಪಿಕ್ಚರ್ ಅದು, ಅದರಲ್ಲಿ ನಾನು ನಿಂತ್ಕೊಂಡಿದ್ದೀನಿ, ಫುಲ್ ತಲೆ ಬೋಳಿಸಿದ್ದೀನಿ ಅದರಲ್ಲಿ, ಐಬ್ರೋ ಎಲ್ಲ ಬೋಳಿಸಿ ಮೀಸೆ ಎಲ್ಲ ಬೋಳಿಸ್ಬಿಟ್ಟು ಶೆಟ್ಟಿ ಥರ ಇದ್ದೀನಿ ಆಪ್ರೇಷನ್ ಅಂತದಲ್ಲಿ, ವಿಲನ್ ನಾನು. ಪಾಣಿಂಗ್ ಅಂದ್ಕೊಂಡು ಹಿಂಗೆ ಅಂಟಾಡ್ತೀನಿ ನಾವು ಅಂತ ಹಿಂಗೆ ನಿಂತಿದ್ದೀನಿ. ಟೇಕ್ ಒಂದು 4 ಆಗೋಯ್ತು. ಉಪೇಂದ್ರ ಏನೋ ಐಡಿಯಾ, ನಂದೇನೋ ಇದೇನೇನು ಆಯಿತು. ಅಲ್ಲಿ ನಿಂತ್ಕೊಂಡು ಒಬ್ಬರು ನೋಡ್ತಾಯಿದ್ರು ಶೂಟಿಂಗು, ಎಷ್ಟು ಕಷ್ಟ ಅಲ್ಲ ಮಾಡೋಕ್ಕೆ ಅಂತ. ಯಾರು ಗೊತ್ತದು? ಗುರುಕಿರಣ್. ಗುರುಕಿರಣ್ ನನಗೆ ಯಾಕೂತ್ತು ಅಂದರೆ, ನನ್ನ ಅವರು ಶೋಗೆ ಕರ್ಕೊಂಡು ಹೋಗ್ತಾಯಿದ್ರು ಮಂಗಳೂರಿಗೆ, ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾಯಿದ್ರು ಗುರುಕಿರಣು. ಅವರೇನು ಬಡವರಲ್ಲ, ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ಸು ಗುರುಕಿರಣು. ಅವ್ರ ಮನೇದು ಡೈನಿಂಗ್ ಟೇಬಲ್ 16 ಜನ ಕೂತ್ಕೊಂಡು ಊಟ ಮಾಡ್ಬೋದು, ಅದು ಯಾರ್ಯಾರು ಕೂತ್ಕೊಳ್ತಾರೆ. ಇದು ಯು ವಿಧಾನಸೌಧದಲ್ಲಿರ್ತಾರೆ ಯು ಟೈಪು, ಆ ಥರ ಅವ್ರದ್ದು 2 ದೊಡ್ಡ ಹೋಟೆಲ್ಸೇ ಇದೆ 5-6. ಆಮೇಲೆ ಕಾಲೇಜಿಂದಾನೇ ರಾಜ ಇದ್ದಂಗೆ ಮನುಷ್ಯ. ನಾನು ಇಟ್ಟರೆ ಶಾಪ ಕೊಟ್ಟರೆ ವರ ಅನ್ನೋ ಕೇಸ್ ಅದು. ಹಂಗಿದ್ದಿದ್ದು ಅವ್ರ ಬ್ರದರ್ಸು ಎಲ್ಲ ಅವ್ರು ಒಟ್ಟಿಗೆ ಬಂದುಬಿಟ್ರೆ ಒಂದು ರೌಡಿ ಗ್ಯಾಂಗ್ ಬಂದಂಗೆ ಇರುತ್ತೆ. ಬಂದರೆ ರಿಚ್ ರೌಡಿ, ಚಿಲ್ಲರೆ ಪಡ್ರಿ ರೌಡಿಗಳೆಲ್ಲ ಬಂದರೆ, ಅಣ್ಣ ಈರ್ ಹೆಂಚಿನ ಅಂದು, ಅವು 5 ಇಂಚಿನ ಅವು ಅವು ಮರೆ, ಹಂಗೆ ನಿಂತ್ಕೋತಾರೆ ಜನ. ಜನ ಮಾತಾಡ್ತಾರೆ ಬಿಡಿ, ಹಿಂಗೆ ಅಂತ ಇದ್ದ ಅವ್ನು ಕರ್ಕೊಂಡು ಹೋಗಿ ಮ್ಯೂಸಿಕ್ ಡೈರೆಕ್ಟರ್. ಭಾಳ ಶ್ರಮ ಇದೆ ಮನುಷ್ಯಂದು. ಅವ್ರು ಮಾಡಿರೋ ಶೋ ಇವ್ರು ಯಾರು ಜನಗಳಿಗೆ ಇಲ್ಲೂ ಗೊತ್ತಿಲ್ಲ, ಗುರುಕಿರಣ್ ಅವಾಗೇನು ಶೋ ಮಾಡ್ತಿದ್ರು ಅಂತ. ಸರ್, ಅವರು ಅವ್ರ ಹೋಟೆಲ್ ಸ್ವಂತ ಹೋಟ್ಲಲ್ಲಿ ಅವರೇ ಗಿಟಾರ್ ಇಟ್ಕೊಂಡು ಹಾಡೋರು, ಜನ 10 ರೂಪಾಯಿ ಟಿಪ್ಸ್ ಕೊಟ್ಟೋಗೋರು, ತೊಗೊಂಡು ಥ್ಯಾಂಕ್ ಯು ಅಂದ್ಬಿಟ್ಟು ಹಾಡೋರು. ಓ, ಅವಾಗಿಂದ ನಾನು ಹಾಡೋರು ಹಂಗೆ ಅಲ್ವ. ಉಪೇಂದ್ರ ನೋಡಿ ಕರೆದಿದ್ದೆ ಇವ್ರು ಹಾಕೋಬೇಕು ಅಂತ. ಕೊನೆಗೆ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ರು ಉಪೇಂದ್ರ. ಅಷ್ಟು ಕೂದಲು ಹಿಂಗೆ ಬಿಟ್ಕೊಂಡು ಗಿಟಾರ್ ನುಡಿಸ್ತಾರೆ, ಪಿಯಾನೋ ನುಡಿಸ್ತಾರೆ, ಏನು ಬೇಕು ನುಡಿಸ್ತಾರೆ ಗುರುಕಿರಣ್. ಸುಮ್ಮನೆ ಸುಮ್ಮನೆ ಹೇಳ್ತಾರೆ ಗುರುಕಿರಣ್ ಎಲ್ಲೋ ಇದ್ದ, ಯಾರ್ಯಾರನ್ನ ಇಟ್ಕೊಂಡು ಏನೋ ಮಾಡಿಬಿಟ್ಟ. ಹುಡುಗಾಟದಿಂದ ಯಾರೂ ಬರೋಕ್ಕಾಗೋದೇ ಇಲ್ಲ ಸರ್. ಸಮ್ ಪೀಪಲ್ ಕ್ಯಾನ್ ಬಿ ಫುಲ್ಡ್ ಫಾರ್ ಸಮ್ ಟೈಮ್ಸ್, ಆಲ್ ಕ್ಯಾಂಟ್ ಬಿ ಫುಲ್ಡ್ ಎಟ್ ಆಲ್ ಟೈಮ್ಸ್. ಅವಳೇ ಕಂಪೋಸ್ ಮಾಡೋರು, ಅವಳೇ ಏನೋ ಮಾಡೋರು. ಸರ್, ಬಸ್ ಸ್ಟ್ಯಾಂಡಲ್ಲಿ ಬಂದು ಕಾಯೋರು ಸರ್, ಅಷ್ಟು ಕಲೆಗಿರೋ ಶ್ರದ್ಧೆ. ದೆಂಡ್ ಅವಾಗ ಹೈಯೆಸ್ಟ್ ಪೇಮೆಂಟ್ ಯಾರು ಗೊತ್ತಾ? ಇಡೀ ಆರ್ಕೆಸ್ಟ್ರಾಗೆ ನಂದು, ಬಾಕಿಯವ್ರಿಗೆಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು ಕೈಯಿಂದ ದುಡ್ಡು ಹಾಕಿ ಆರ್ಕೆಸ್ಟ್ರಾ ನಡೆಸೋರು. ಇಷ್ಟಾದರೂ ಆ ಮನುಷ್ಯ ಹೆಂಗೆ ಅಂದರೆ, ಲ್ಯಾಂಡ್ ಆಗಬೇಕಾದ್ರೆ ಆರ್ಕೆಸ್ಟ್ರಾ ನಡೀತಲ್ಲ, ಇವತ್ತು ಇಲ್ಲಿ ಯಾರು ಮಾಡೋರು ಗೊತ್ತಿಲ್ಲ, ನಾವು ಇಟ್ ಇಸ್ ಗುರು ಕಿರಣ್ ಅಂದರೆ ಎಲ್ಲಿಂದ ಬರೋರು ಗೊತ್ತಾ ನಿಮಗೆ? ಆಕಾಶದಿಂದ ಬುಟ್ಟಿಲಿ ಬರೋರು, ಮಂಗಳೂರಿನಲ್ಲಿ ಗಿಟಾರ್ ಇಟ್ಕೊಂಡು ಬಂದು ಇಳಿಯೋರು ಸ್ಟೇಜ್ ಮೇಲೆ. ರವಿಚಂದ್ರನ್ ಪಿಕ್ಚರಲ್ಲಿ ಮಾಡಿದ್ರಲ್ಲ, ಅವ್ರು ರಿಯಲ್ ಲೈಫಲ್ಲಿ ಮಾಡಿದ್ರಾಗಲೇ. ಅಂದರೆ ಅವಾಗೇನು ಫೇಮಸ್ ಅಲ್ಲ, ಫೇಮಸ್ ಆಗೋಕ್ಕೋಸ್ಕರ ಮಾಡಿರೋ. ಯಾರು ದಿ ಬೆಸ್ಟ್ ಗಿಟಾರಿಸ್ಟ್ ಬೇಕವ್ರಿಗೆ, ಯಾರು ಬೆಸ್ಟ್ ಮಿಮಿಕ್ರಿ ಆರ್ಟಿಸ್ಟ್ ಬೇಕವ್ರಿಗೆ, ದಿ ಬೆಸ್ಟ್ ಅಂತ ತೊಗೊಂಡು ಕಾಂಬಿನೇಷನ್ ಮಾಡಿ ಬೆಳೀತಾ ಇದ್ರು. ಇಟ್ ವಾಸ್ ಎ ವೆರಿ ಗುಡ್ ಆರ್ಕೆಸ್ಟ್ರಾ. ಓಂಪುರಿನೆಲ್ಲ ಕರೆಸೋರೆ ಹಿಂದಿಯಿಂದ ಆರ್ಕೆಸ್ಟ್ರಾಗೆ, ಕರಾವಳಿಗೆ ಹಿಂದಿ, ಶೆಟ್ಟಿ ಸುನೀಲ್ ಶೆಟ್ಟಿ ಅವ್ರನ್ನೆಲ್ಲ ಕರೆಸಿದ್ರು. ಅಂಥ ಅದ್ಭುತವಾದ ಕಾಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಆಮೇಲೆ ಇಲ್ಲಿ ಬಂದರೆ ಯಾರೂ ಕೇರ್ ಮಾಡ್ತಾರಲ್ಲ, ಏ ಅವ್ನು ದುಡ್ಡಿದೆ ಅವ್ನಿಗೆ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಅಂತ ಎಲ್ಲ ಬೋಳ್ಸೋರು. ಅದಕ್ಕೆ ನಾನು ಗುರುಕಿರಣ್ಣ ರೇಗಿಸ್ತೀನಿ. ಭಾಳ ಜನ ಬೆಟ್ಟ ಹತ್ತಿ ನೀವು ಬಂದು ನಿಮ್ಮಲ್ಲಿ ಚೆನ್ನಾಗಿ ತಿಂದ್ಬಿಟ್ಟು ಬಿಡಿಸ್ಕೊಂಡು ಹೋದರು, ಅದಕ್ಕೆ ಇವಾಗೆಲ್ಲ ಹೊಟ್ಟೊಟ್ಟಿಗೆ ಇಸ್ಕೊಂಡು ಹೋಗ್ತಾ ಇದ್ದಾರೆ ನೀವು ಅಂತ. ಈ ಫೀಚರ್ಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ತಗೋತಾರೆ. ಅವಾಗೆಲ್ಲ ಹೋಗಿ ಅವ್ರ ಹೋಟ್ಲಲ್ಲಿ ಚೆನ್ನಾಗಿ ತಿಂದ್ಬಿಟ್ಟು ಗುರು ಸೂಪರ್ ವೆರಿ ಗುಡ್ ಸಿಂಗ್ ಅಂತ ಬಂದ್ಬಿಡೋರು, ಬಳಸ್ಬಿಟ್ವಿ ಅಂತ. ಬಂದವ್ರಿಗೆಲ್ಲ ಹೊಟ್ಟೆ ತುಂಬ ಊಟ ಹಾಕಿ ಏನೇನು ಕೊಡಬೇಕು ಎಲ್ಲ ಕೊಟ್ಟು ತೃಪ್ತಿಯ ಕಲಾವಿದನ ಕಳಿಸು. ಫೈಟರ್ಸ್ನೆಲ್ಲ ಇವ್ರಿಗೆ ಯಾಕೆ ಬೇಕು? ಕಲಾವಿದನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಅಯ್ಯೋ, ಅವ್ರದ್ದು ಏನು ಸರ್, ಸುರಭಿ ಹೋಟ್ಲೆ ಅವ್ರದ್ದು, ಕ್ವಾಲಿಟಿ ಅವ್ರದ್ದು, ಕುಡ್ಲಾ ಅವ್ರದ್ದು, ಕುಡ್ಲಾ ಅಂತ ಒಂದು ಚಾನಲೇ ಇದೆ, ಅವ್ರ ಬ್ರದರ್ ನಡೆಸ್ತಾರೆ.
ಈಸ್ ಎ ಬ್ರಿಡ್ಜ್ ಫ್ಯಾಮಿಲಿ ಪರ್ಸನ್, ವೆರಿ ವೆರಿ ಇಂಟೆಲಿಜೆಂಟ್. ಆಮೇಲೆ ಚಿಲ್ಲರೆ ಪಲ್ಲರೆ ಜೋಕೆಲ್ಲ ಹೇಳಿದ್ರೆ ಅವರು ನಗಲ್ಲ. ಸರ್, ನಿಮ್ಗೊಂದು ಮಾತು ಹೇಳ್ತೀನಿ ಪರಮೇಶ್, ಆಚೆ ಹೋದರೆ ಜನ ಹೊಡಿತಾರೇನು ಗೊತ್ತಿಲ್ಲ, ಒಂದು ಮಾತೇನು ಉಪೇಂದ್ರಾಗ ಏನು ಗೊತ್ತಿಲ್ಲ, ಅದರಿಂದನೇ ಅವ್ರು ಕಲಿತಾ ಇರೋದು ಸರ್. ಸರ್, ನಾನು ಇಂಡಸ್ಟ್ರೀಲಿ ಆ ಥರ ಒಂದು ವ್ಯಕ್ತಿ ನೋಡಿಲ್ಲ ಸರ್. ನಾನು ಅವ್ರನ್ನ ಡೀಪಾಗಿ ಭಾಳ ಹಿನ್ನೆಲೆಯಿಂದ ನೋಡ್ಕೊಂಬಂದೆ. ಆಮೇಲೆ ಅವ್ರು ಕೆಲಸ ಮಾಡ್ತಿರುವಾಗಲೂ ನಾನು ಕೆಲಸ ಮಾಡ್ತಿದ್ದೀನಿ. ಅವರು ಅಸೋಸಿಯೇಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಲೂ ಕೆಲಸ ಮಾಡಿದ್ದೀನಿ. ಅವ್ರು ಡೈರೆಕ್ಟರ್ ಆಗಿದ್ದಾಗ ಜಾಸ್ತಿ ಕೆಲಸ ಮಾಡಿದ್ದೀನಿ. ಅವ್ರು ಯಾಕೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಂದರೆ ಅವ್ರಿಗೆ ಗೊತ್ತಿಲ್ಲ ಅನ್ನೋದಕ್ಕೇ ಕಲಿಯೋದು. ನೋಡಿ, ಒಂದು ಮನುಷ್ಯನದು ನಾಲೆಜ್ದು ಎಂಡ್ ಏನು ಗೊತ್ತಾ? ನನಗೆ ಗೊತ್ತು ಅನ್ನೋದು. ನೀವು ಇದನ್ನು ಯಾರು ಬರೆದಿರೋದಲ್ಲ, ನಾನು ಬರೆದಿರೋದು. ನಿಮ್ಮ ನಾಲೆಜ್ದು ಎಂಡ್ ಆಗೋದು ಯಾವಾಗದು? ಇದು ಎಂಡ್. ಇನ್ಮೇಲೆ ಅವನೇನು ಕಲಿಯಲ್ಲ ಅಂದರೆ ಒಂದೇ ಒಂದು ವರ್ಡ್ ಹೇಳಿ ಸಾಕು, ನಂಗೆ ಗೊತ್ತು ಅಂತ. ನೀವೇನು ಕಲಿಯಲ್ಲ ಲೈಫಲ್ಲಿ, ನನಗೆ ಗೊತ್ತಿಲ್ಲ ಅನ್ನೋದೇ ಕಲಿಯೋದು. ಉಪೇಂದ್ರ ಯಾವಾಗಲೂ ನೋಡಿ, ಹೌದಾ ಗೊತ್ತೇ ಇಲ್ಲ ನೋಡಿ, ನೀವು ಹೇಳಿದ ಮೇಲೆ ಗೊತ್ತಾಯಿತು, ಹೌದಾ ಓ ಹೌದಾ ನೋಡಿ ನಂಗೆ ಗೊತ್ತೇ ಇಲ್ಲ, ಅವಾಗೆಲ್ಲ ನೀವು ಹೇಳ್ತಿರಲ್ವಾ ಕೇಳ್ಕೊತಾರೆ. ನೀವು ಉಪೇಂದ್ರ ಹತ್ರ ಹೇಳಿರೋ ಕಥೆನೇ ಹೇಳಿ, ಹೇಳಿದ್ದ ವಿಷಯನೇ ಹೇಳಿ ಹೌದಾ ನೋಡಿ ಎಷ್ಟು ಚೆನ್ನಾಗಿದೆ ನಂಗೆ ಗೊತ್ತೇ ಇಲ್ಲ ಅಂತಾರೆ. ಅದಕ್ಕೆ ನೀವು ಯಾರ್ದಾದ್ರು ಮಾತಾಡಿಸ್ಬೇಕಾದ್ರೆ, ನಿಮ್ಗೊಂದು ವಿಷಯ ಗೊತ್ತಾ? ಗೊತ್ತು ಅಂದ್ಬಿಟ್ರೆ ಅವ್ನು ಹೇಳಲ್ಲ, ಗೊತ್ತಿಲ್ಲ ಹೇಳಿ ಅಂದರೆ ಹೇಳ್ತಾರೆ. ಸೊ ಉಪೇಂದ್ರ ಇಂಡಸ್ಟ್ರಿ ಇಲ್ಲ ಹಂಗೆ ಸರ್. ಸಾಹಿತ್ಯ ಗೊತ್ತು, ಹಾಡುಗಳು ಬರೆಯೋಕ್ಕೆ ಗೊತ್ತು, ಮೀಟ್ರಿಗೆ ಹಾಡುಗಳು ಬರೋಕ್ಕೆ ಗೊತ್ತು, ಕಂಪೋಸ್ ಮಾಡೋಕ್ಕೆ ಗೊತ್ತು, ಸ್ಟೋರಿ ಗೊತ್ತು, ಸ್ಕ್ರೀನ್ ಪ್ಲೇ ಗೊತ್ತು, ಡೈರೆಕ್ಷನ್ ಗೊತ್ತು, ಕ್ಯಾಮ್ರಾ ಗೊತ್ತು, ಆ್ಯಕ್ಟಿಂಗ್ ಗೊತ್ತು, ಮೇಕಪ್ ಗೊತ್ತು, ಸಿನಿಮಾ ಇಂಡಸ್ಟ್ರಿ ಏನು ಬೇಕೋ ಅದೆಲ್ಲ ಗೊತ್ತು ಅವ್ರಿಗೆ. ಬಟ್ ನಂಗೆ ಏನು ಗೊತ್ತಿಲ್ಲ, ಹೌದೇ ಅಂತಾರೆ. ಅದಕ್ಕೆ ಅವ್ರು ಬೆಳೆದ್ರು ಇವತ್ತು ಹಂಗೆ ಇದ್ದಾರೆ ಸರ್. ಸರ್, ನಾನು ಒಂದು ಅಂದ್ಕೊಂಡಿದ್ದೆ, ನಾನೇ ಫುಲ್ ಆಗಿಬಿಟ್ಟೆ, ಅದೆಲ್ಲ ಇದೆ ಇವ್ರಿಗೆ ರಾಜಕೀಯದ ಬಗ್ಗೆ ಏನು ಗೊತ್ತು ಸರ್. ಇವತ್ತು ರಾಜಕೀಯ ಅವ್ರು ಮಾತಾಡಿದ್ರೆ ಜನ ಅದನ್ನು ರೆಕಾರ್ಡ್ ಮಾಡಿ ಕೇಳ್ತಾರೆ ಸರ್, ಅಷ್ಟು ರಾಜಕೀಯ ಗೊತ್ತು ಅವ್ರಿಗೆ. ಅದು ಯಾವುದು? ಈ ಕಚಡ ರಾಜಕೀಯ ಅಲ್ಲ, ಒರಿಜಿನಲ್ ರಾಜಕೀಯ ಗೊತ್ತು, ಮನುಷ್ಯ ಅನ್ನೋ ಹಿಂಗೆ ಬದುಕಬೇಕು ಅಂತ. ನಾನು ಅವ್ರನ್ನ ಎಷ್ಟು ಹತ್ರದಿಂದ ನೋಡಿದೆ ಅಂದರೆ, ಯಾವತ್ತೂ ಅವ್ರ ಜೊತೆಯಲ್ಲಿ ಏನು ಇರ್ತಿಲ್ಲ, ಸಿನಿಮಾಲ್ ನೋಡಿದಾಗ. ನೋಡಿ ಅವ್ರು ಕರಿವಾಗ ಈಸ್ ವೆರಿ ಹಂಬಲ್ ಕರಿವೆ, ಹೌದಾ ಗುರುವೆ, ಇವು ಓಕೆ ಗುರುವೆ, ಆಯಿತು ಗುರುವೆ, ಅಯ್ಯೋ ಬಿಡಿ ಗುರುವೆ, ಹಿಂಗೆ ಮಾತಾಡ್ತಾರೆ ಸರ್. ಭಾಳ ಜನ ಮಾತಾಡ್ತಾರೆ, ನಡವಳಿಕೆಯಲ್ಲಿ ಆ ಥರ ನಡ್ಕೊಳ್ಳೋರು ಭಾಳ ಕಮ್ಮಿ ಸರ್. ಹೇಳಿದ್ರೆ ತಪ್ಪಾಗ್ತದೋ ಬಟ್ ನಾನು ಹೇಳೇ ಬಿಡ್ತೀನಿ. ದುಬೈಯಲ್ಲಿ ಶೋಗೆ ಹೋಗಿದ್ವಿ ಸರ್, ಉಪೇಂದ್ರಾಗೆ ಒಂದು ಎಂಟ್ರಿ, ಏನು ಜನ, ಉಪೇಂದ್ರ ಗುರು ಕಿರಣ್ ಉಪೇಂದ್ರ ಇಬ್ಬರು ಇದ್ದಾರೆ, ನಂದು ಮೇ ಬ್ಯಾರಿ ನಂದು ದುಬೈ, ಎರಡು ಕಡೆ ಹೋಗಿದ್ದೀವಿ. ಶೋ ಮಾಡ್ತಿದ್ದೀವಿ, ಎಲ್ಲ ಉಪೇಂದ್ರ ಉಪೇಂದ್ರ ಅಂತಾರೆ. ಉಪೇಂದ್ರ ಬಂದರು, ಒಂದು ಹಾಡು ಹೇಳಿದ್ರೆ ಅಷ್ಟೇ, ಆಮೇಲೆ ಸ್ವಲ್ಪ ಹೊತ್ತು ಮಾತಾಡಿದ್ರೆ ಐ ಲೈಕ್ ಇಟ್, ಐ ಲೈಕ್, ಕೆಳಗಿಳಿದು ಬಂದರು. ಗುರು ಕಿರಣ್ ಹೇಳ್ತಾರೆ, ಗುರು ನಾನು ಹೋಗ್ಲಾ ಜಾಸ್ತಿ ಹೊತ್ತಿರ ಬರ್ದಿಲ್ಲಿ ಅಂತ. ಗುರು ಏನು ಮಾಡೋದು, ಫುಲ್ ಶೋ ಮಾಡಬೇಕಲ್ಲ ಉಪೇಂದ್ರ, ಏನು ಮಾಡೋದು, ಇರಿ ಇರಿ ದಯಾನಂದ್ ಮುಗಿದ ಮೇಲೆ ನಿಮ್ದು ಅಂದ್ಬಿಟ್ಟು ದಯಾನಂದ್ ನೀವು ಹೋಗೋಣ, ಆಮೇಲೆ ನಿಮಗೆ ಒಂದು ಒಂದು ಅರ್ಪಣೆ ಇದೆ ಅಂದ್ಬಿಟ್ಟು ಕಳಿಸಿದ್ರು. ಅವ್ರಿಗೆ ಗೊತ್ತು ನಾನು ಹೋದರೆ ಒನ್ ಅವರ್ ಬಿಡಲ್ಲ ಅಂತ. ಒನ್ ಅವರ್ ಉಪೇಂದ್ರ ಕೂತಿದ್ರು ಪಾಪ, ಫುಲ್ ಶೋ ಮಾಡಿದೆ. ಶೋ ಮಾಡಿದ್ಮೇಲೆ ಕೆಳಗೆ ಬಂದರು, ಕೂತ್ಕೊಳ್ಳಿ ಇನ್ನೇನು ಮಾಡ್ತೀರಾ, ಸಾಕು ಬನ್ನಿ ಹೋಗೋಣ ಅಂತ. ಇಲ್ಲ ಸರ್, ಮತ್ತೆ ಗುರು ಕಿರಣ್ ಕೇಳಬೇಕು. ನೋಡಿ ಕೇಳಬೇಕಂತೆ, ಏನು ಅವರೇನು ನಿಮಗೆ ಬಾಸ? ಹಂಗಲ್ಲ ಸರ್, ಈ ಶೋಗೆ ಅವರೇ ಬಾಸು. ಇದಕ್ಕೆ ಇದಕ್ಕೇನು ಎಲ್ಲ ಉಳ್ಕೊಂಡಿರೋದು ನೋಡಿ, ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ, ತಿರ್ಗಾ ಗೊತ್ತಿಲ್ಲ ಅಂತ. ಇದಕ್ಕೆ ನೀವೆಲ್ಲ ಉಳ್ಕೊಳ್ಳೋದು ಆಯಿತು. ಸ್ವಲ್ಪ ಹೊತ್ತಾದ್ಮೇಲೆ ಶೋ ಹೆಂಗೋ ಆಯಿತು, ಆಚೆ ಹೋಗ್ತಾ ಇದ್ರೆ ಉಪೇಂದ್ರ ಒಂದು ಮಾತಂದ್ರೆ ನನಗೆ, ನೋಡಿ ನಾವಿರೋ ಅಂತಾರೆ, ಇಲ್ಲ ರೀ ನೀವಿರೋ, ನೀವಿರೋ ಇವತ್ತು, ನೀವಿರೋ ನಾವು ಸುಮ್ಮನೆ ಅಲ್ಲಿರೋ, ನೀವಿರೋ ನೋಡಿ ಏನು ಒಂದೂವರೆ ಗಂಟೆ ಯಾರು ರೀ ಮಾತಾಡ್ತಾರೆ, ನೀವಿರೋ. ನನ್ನದೆ ಸರ್, ನಾಳೆನೂ ನಾನು ಇದೇ ಶೋ ಇಷ್ಟೊತ್ತು ಮಾತಾಡಬೇಕು, ಅವಾಗ ನಾನು ಹೀರೋ. ನಾಳೆನೂ ಒಂದೂವರೆ ಗಂಟೆ ನಾನು ಕ್ಲಿಕ್ ಮಾಡಬೇಕು, ಅವಾಗಲೇ ಹೀರೋ. ನೀವು ಇತಿಹಾಸದಲ್ಲಿ ಹೀರೋ ಸರ್, ನೀವು ಬರೆದಿರೋ ಸಿನಿಮಾಗೆ ನೀವು ಹೀರೋ ಆಗೋಗ್ಬಿಟ್ರಿ. ನೀವೇನು ಮಾಡದೆ ಹೋದ್ರು ಇಡೀ ಲೈಫ್ ನೀವು ಮಾಡಿದ್ರಿ ಹೀರೋ. ನೀವೇನು ಮಾಡಬೇಡಿ, ನೀವು ಒಂದು ಪಿಕ್ಚರ್ ಮಾಡಿದ್ರಲ್ಲ ಏ, ನೀವು ಹೀರೋ, ಯು ಆರ್ ಎ ಕ್ರಿಯೇಟರ್. ನಾವು ದಿವಸ ಶೋನಲ್ಲಿ ಆಟಾಡಬೇಕು, ನಾವು ದಿವಸ ಮಿಮಿಕ್ರಿ ಮಾಡಬೇಕು, ದಿವಸ ನಾವು ಕ್ಲಿಕ್ ಆಗಬೇಕು. ನೀವು ಹಂಗಲ್ಲ, ಅದಕ್ಕೆ ಹೇಳೋದು ಸಿನಿಮಾ ಈಸ್ ಎ ಬುಕ್. ನಮ್ದೆಲ್ಲ ಟಿ ವಿ ಸೀರಿಯಲ್ ಥರ ಸರ್, ಇವತ್ತು ನೋಡ್ತಾರೆ ನಾಳೆ ಮರ್ತೋಗ್ಬಿಡ್ತಾರೆ. ನಿಮ್ಮದು ಪುಸ್ತಕ ಸರ್, ಹಿಂಗೆ ತೆಗೆದ್ರೆ ಅದು ಯಾವತ್ತೂ ಇರುತ್ತೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಬೆಸ್ಟ್ ಡೈರೆಕ್ಟರ್ಸಲ್ಲಿ ಉಪೇಂದ್ರ ಇರ್ತಾರೆ ಸರ್. ನೋಡಿ ನೋಡಿ ಈ ಥರ ಮಾತಾಡ್ತೀರಾ, ನಮ್ಮ ಬಾಯಿ ಕಟ್ಬಿಡ್ತೀರಾ ಅಂತಾರೆ ಹೊರತು ನಾನು ಗ್ರೇಟ್ ಅಂತ ಹೇಳ್ಕೊಳ್ಳಲ್ಲ ಸರ್. ಇಷ್ಟ ಆಯ್ತಾ ಸರ್, ಇಷ್ಟು ಗ್ರೇಟ್ ಮನುಷ್ಯ, ಅವ್ರಿಗೋಸ್ಕರ ಶೋ ಕರೆದ್ರೆ ಅವರಿಂದ ನಾನು ಎಲ್ಲ ಹೋಗಿದ್ದೀನಿ. ಅಫ್ಕೋರ್ಸ್ ಅವರು ಗುರು ಕಿರಣ್ ಇಬ್ಬರೇ, ಬೇರೆ ಏನಿಲ್ಲ, ನಾವೆಲ್ಲ ಉಪ್ಪಿನಕಾಯಿ ಪಲ್ಯ ಎಲ್ಲ ಇದ್ದಂಗೆ. ಅವ್ರ ಮೇನ್ ಅನ್ನ ಸಾರು ಊಟನೇ ಅವರು. ಇಬ್ಬರು ನಡೀತಾ ಇದ್ದೀವಿ ಸರ್, ಕಾಲು ಸ್ವಲ್ಪ ಹೊತ್ತು ನೋವಾಯಿತು, ಫುಟ್ಪಾತಲ್ಲಿ ಕೂತ್ಕೊಂಬಿಟ್ರು ಸರ್ ಕೆಳಗಡೆ. ಕೂತ್ಕೊಳ್ಳಿ ಇಲ್ಲೇ ಪರವಾಗಿಲ್ಲ, ದುಬೈನಲ್ಲಿ ಯಾರು ನೋಡ್ತಾರೆ? ಅವ್ರು ಹಿಂಗಂದ್ರೆ ಒಂದು ಕಾರ್ ಬರ್ತದೆ,
ಕಡ್ಕ ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ ಪರವಾಗಿಲ್ಲ ಅಂತ ಫುಟ್ಪಾತಲ್ಲಿ ಕೂತ್ಕೊಂಡ್ರು. ನಾನು ಏನು ಉಪೇಂದ್ರ ರೋಡಲ್ಲಿ ನಿಂತ್ಕೊಳ್ಳೋಕೆ ಬಿಡಲ್ಲ, ಜನ ಎತ್ಬಿಡ್ತಾರೆ ಬೆಂಗಳೂರಲ್ಲಿ ನೋಡಿ ಫುಟ್ಪಾತಲ್ಲಿ ಕೂತಾಗಿರೋದು. ದುಬೈ ಇಷ್ಟಾಗಿದ್ದಕ್ಕೆ ಸುಮ್ಮನೆ ಆಗಿಲ್ಲ ಸರ್. ಏರ್ಪೋರ್ಟಲ್ಲಿ ಹೋದ್ಮೇಲೆ ನನಗೆ ಆವಾಗ ಕಾಲ್ದೊಂದು ನೋವಿತ್ತು, ಅದು ಆಮೇಲೆ ಹೇಳ್ತೀನಿ ಏನಾಯಿತು ಅಂತ. ನಂಗೆ ಭಾಳ ಕುಣ್ತಾ ಇದೆ, ನಡೆಯೋಕ್ಕೆ ಪ್ರಾಬ್ಲಮ್ ಸರ್. ನಾನು ಸೂಟ್ ಕೇಸ್ ಎತ್ಕೊಂಡು ಒಂದನೇ ಎಂಟ್ರೆನ್ಸಿಂದ 18 ನಮ್ಮದು ಬಾಗಿಲು 18ವರೆಗೂ ನನ್ನ ಸೂಟ್ ಕೇಸ್ ಉಪೇಂದ್ರ ಎತ್ಕೊಂಡೋದ್ರು ಸರ್. ಇದಕ್ಕಿಂತ ಹಂಬಲ್ನೆಸ್ ಬೇಕಾ ಸರ್? ಇದಕ್ಕಿಂತ ದೊಡ್ಡಸ್ಗೆ ಬೇಕಾ ಸರ್? ಏನು ಹೇಳ್ಕೊಡ್ತೀರಿ ಅವ್ರಿಗೆ? ಯಾವ ಯೂನಿವರ್ಸಿಟಿ ಕಲಿಸ್ತೀರಿ ನೀವು ಅವ್ರಿಗೆ? ಅವರು ಕಲಿಯೋಕ್ಕೋಸ್ಕರ ಕಾಯ್ತಾವ್ರಿ, ಇನ್ನು ಹೊಸ ಯೂನಿವರ್ಸಿಟಿ ಮಾಡಬೇಕು ಅವ್ರನ್ನ ಕಲಿಸೋಕ್ಕೆ. ಸೂಟ್ ಕೇಸ್ ಎತ್ಕೊಂಬಂದ್ರು ಸರ್, ಬಿಡಿ ನಿಮ್ಮ ಕಾಲು ನೋವಿದೆ ಅಂತ. ಒಬ್ಬ ಸ್ಟಾರು ಒಬ್ಬ ರೋಡಲ್ಲಿ ಮಿಮಿಕ್ರಿ ಮಾಡೋನ್ ಸೂಟ್ ಕೇಸ್ ಎತ್ಕೊಂಬರ್ಬೇಕಾ ಸರ್? ನಾನು ಹೇಳಿದ್ರೆ ತಪ್ಪಾಗ್ತೇನೆ ಅಂತ ಅದಕ್ಕೆ ಹೇಳಿದ್ದು. ಅವ್ರ ಫ್ಯಾನ್ಸ್ಗೆಲ್ಲ ಬೇಜಾರಾಗ್ಬೋದು, ಬನ್ನಿ ನಿಮ್ಮ ಕಾಲು ನೋವಿದೆ. ನಾನು ಆಮೇಲೆ ಬಂದು ಹೇ ದೊಡ್ಡ ಕಲಾವಿದ್ರು ಎತ್ಕೊಂಡ್ರೆ ನಮ್ಗೆ ಅಷ್ಟು ಒಳ್ಳೇದು ಅಂತಾರೆ, ಕೈ ಹಿಂಗೆ ಹಿಡ್ಕೋತಾರೆ, ಹಿಡ್ಕೊಂಬಿಟ್ಟು ಕಲಾವಿದ್ರು ನಮಗೂ ಸ್ವಲ್ಪ ಕಲೆ ಬರಲಿ ಅಂತಾರೆ. ಸರ್ ತಮಾಷೆಗಾದರೂ ಹೇಳೋಕ್ಕಾಗುತ್ತೆ ಸರ್ ಯಾರಿಗಾರು ಸ್ಟಾರ್ಗದು. ದಟ್ ಈಸ್ ಉಪೇಂದ್ರ ಸರ್. ಅದು ನನಗೆ ಒಂದು ನೆನಪಿದೆ, ನಾನು ಹೇಳಿದ್ದು ಅದು ಇವತ್ತು ಹೆಮ್ಮೆ ಇದೆ ನಾನು ಅದು ಮಾಡಿದ್ದಕ್ಕೆ. ನಾನು ಇದರಲ್ಲಿ ಉಷ್ ಪಿಕ್ಚರಲ್ಲಿ ಮಾಡಿದೆ, ಅವ್ರದ್ದು ಪಿಕ್ಚರಲ್ಲಿ ಮಾಡಿದೆ. ನಾನು ಬಿಟ್ಟೋಗ್ಬಿಟ್ಟಿದ್ರೆ ಆ್ಯಕ್ಚುಲಿ ಬೇರೆಯವ್ರಿಗೆ ಕೊಟ್ಟಿದ್ರು ಆ ರೋಲು. ಹಾಂ ಆಮೇಲೆ ಉಪೇಂದ್ರ ಅವ್ರು ಇಲ್ಲ ಅವರೇ ಬೇಕು ಅಂತ ತಿರ್ಗಾ ಕರೆಸ್ಕೊಂಡ್ರು. ಅವ್ರನ್ನ ಕ್ಯಾನ್ಸಲ್ ಮಾಡಿದ್ರು, ಏನೋ ಕಾರಣ ಆಯಿತು ಬಿಡಿ. ಅವತ್ತೇ ಹುಡುಕ್ಬಿಟ್ಟ, ಅಯ್ಯೋ ಅವ್ರು ಬ್ರ್ಯಾಂಡ್ ಮಾಡಿ ಇವತ್ತು ಎಲ್ಲ ಕಡೆ ನಾನು ಸ್ವಾಮೀಜಿ ಆಗಿರೋದು ಅವರಿಂದಾನೆ. ಏನೇನೋ ಸ್ವಾಮೀಜಿ ಮಾಡಿಬಿಟ್ರು, ಎಲ್ಲ ಥರದ ಸ್ವಾಮೀಜಿ ಮಾಡಿಸ್ಬಿಟ್ರು ನನ್ನ ಕೈಯಲ್ಲಿ, ನಾನು ಮಾಡ್ಕೊಂಬಿಟ್ಟೆ. ಆವಾಗ ಹೋಗಿ ನನಗೆ ನಾನು ಬರಲ್ಲ ಬಸ್ಸಲ್ಲಿ ಬರ್ತೀನಿ, ನಾನು ಕಾರಲ್ಲಿ ಬರಲ್ಲ ಅಂದ್ಬಿಟ್ಟೆ. ಏನೋ ಕತೆ ಸುರೇಶ್ ಹೆಬ್ಳೇಕರ್ ಅವ್ರ ಕಾರಲ್ಲಿ ಹೋದರು, ನಾನು ಆಮೇಲೆ ಬಂದೆ. ನಾನು ಸುರೇಶ್ ಹೆಬ್ಳೇಕರ್ ಹೋಗ್ತಾರೆ ನೀವು ಬನ್ನಿ, ನಾನೇ ಬರಲಿ ಸುರೇಶ್ ಹೆಬ್ಳೇಕರ್ ಜೊತೆ ಬರಲ್ಲ ನಾನು ಅಂದೆ. ಅಷ್ಟು ದೊಡ್ಡ ಡೈರೆಕ್ಟ್ರು ನನಗೆ, ಮೀನ್ಸ್ ನನಗೆ ಅವರೇ ದೊಡ್ಡ ಡೈರೆಕ್ಟ್ರು, ಗ್ರೇಟ್ ಪರ್ಸನ್ ಕಾಡಿನ ಬೆಂಕಿ. ಕಾಡಿನ ಬೆಂಕಿಲಿ ನಾನು ಮಾಡಿದ್ನಲ್ಲ ಅಂತ ಅದ್ಭುತವಾದ ಡೈರೆಕ್ಟ್ರು ಅವರು. ನನಗೆ ಅವ್ರ ಜೊತೆ ನಾನು ಬರಲ್ಲ, ಅವ್ರ ಜೊತೆ ನಾನು ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ಬೇರೆ ಟೈಮಲ್ಲಿ ಅವ್ರು ಏನೇನಕ್ಕೋ ಪಕ್ಕದಲ್ಲಿ ಕೂರಿಸ್ಕೋದು ಅದು ಬೇರೆ ವಿಷಯ. ಅವ್ರಿಗೆ ಒಂದು ಸ್ಟಾರ್ಗೆ ಒಂದು ಕೊಟ್ಟಿದ್ರೆ ದೊಡ್ಡ ಡೈರೆಕ್ಟ್ರು ಅವ್ರನ್ನ ಪಿಕ್ಚರಲ್ಲಿ ಮಾಡ್ತಾರೆ, ಕರ್ಕೊಂಡೋಗಿ ನಾನು ಬರಲ್ಲ. ಪ್ರೊಡ್ಯೂಸರು ಹೀರೋ, ಉಷ್ ಪಿಕ್ಚರ್ ಹೀರೋನೇ ಪ್ರೊಡ್ಯೂಸರ್. ಸರಿ ನಾನು ಬಸ್ಸಲ್ಲಿ ಹೋದೆ, ಸುರೇಶ್ ಹೆಬ್ಳೇಕರ್ ಕಾರಲ್ಲಿ ಹೋಗಿದ್ದಾರೆ ಸಾಯಂಕಾಲ, ನಾನು ಕಾರಲ್ಲಿ ಹೋಗ್ಬೋದು, ನಾನು ಹೋಗಲಿಲ್ಲ. ಯಾಕೆ? ಅಷ್ಟು ದೊಡ್ಡ ಡೈರೆಕ್ಟರ್ ಜೊತೆ ನಾವು ಕೂತ್ಕೊಂಡು ಹೋಗ್ಬಾರ್ದು. ಬೆಳಗ್ಗೆ ಹೋಗಿ ಕಾರ ಬಿಟ್ಟ ಸರ್ ಕೆಳಗೂರ ಹತ್ರ, ಅದು ಯಾವುದೋ ಊರು, ಜಾವ್ಲಿನೇ ಏನದು, ಬಿಟ್ಬಿಟ್ಟು ಬಸ್ಸು ಕಂಡಕ್ಟರ್ ರೈಟ್ ರೈಟ್ ಅಂತ ಹೋಗ್ಬಿಟ್ಟ ಸರ್. ನಿಮ್ಗೆ ಎಷ್ಟು ಕಣ್ಣು ಬಿಟ್ಟಿದ್ದೀನೋ ಮುಚ್ಚಿದ್ದೀನೋ ನನಗೆ ಕನ್ಫ್ಯೂಷನ್ನು. ಫುಲ್ ಕತ್ತಲು, ಹಿಂಗಂದ್ರೆ ರೋಡ್ ಕಾಣ್ತಾ ಇಲ್ಲ, ರೋಡ್ ಇದೆಯಾ ಅಲ್ಲ ಇದೆಯಾ ಏನಿದೆ ಕಣ್ತ ಕತ್ತಲು, ಆ ಲೈಟ್ ಬಸ್ಸದು ಹಂಗೆ ಹೋಯ್ತಲ್ಲ, ಏನು ಕಾಣ್ತಾ ಇಲ್ಲ. 10 ನಿಮಿಷ ಸ್ವಲ್ಪ ಸುಮ್ಮನೆ ಇದ್ಮೇಲೆ ಅಲ್ಲಿ ದೂರದಲ್ಲಿ ಒಂದು ಮನೆ ಕಾಣ್ತು, ಕತ್ಲೆಯಲ್ಲಿ ಅಲ್ಲಿ ಹಿಡ್ಕೊಂಡು ಹೋದೆ. ಹೋದರೆ ಬರಬೇಡಿ ನಾಯಿ ಇದೆ ಅಂದರು. ಹೈ ನನ್ನ ಕಡೆ ತಿರುಗಿ ಆಮೇಲೆ ಉಂಟು, ಆ ಕಡೆ ಬೆಟ್ಟ ಹತ್ತಿ ಅಂದರು. ಸರಿ ತಿರುಗಿಬಿಟ್ಟು ಶೂಟಿಂಗ್ ಎಲ್ಲಿಂದ ಕೇಳಿದ್ಕೆ ಆ ಬೆಟ್ಟ ಹತ್ತಿದೆ ಸರ್. ಬೆಟ್ಟ ಹತ್ತಿ ಬೆಳಗ್ಗೆ 4:45 ಬೆಟ್ಟ ಹತ್ತಿ ಅಲ್ಲೆಲ್ಲೋ ಲೈಟ್ ಕಾಣ್ತಾ ಇದೆ, ಇಲ್ಲೇ ಶೂಟಿಂಗ್ನವ್ರೆಲ್ಲ ಇದ್ದಾರೆ, ಹೋಗ್ತಾ ಇದ್ದಾರೆ. ಒಬ್ಬ ಬಂದ ಸರ್, ಈ ಹಾರ್ಟ್ ಇಲ್ಲಿಗೆ ಬಂದ್ಬಿಡ್ತು ನನಗೆ, ಈ ಕಣ್ಣು ಇಲ್ಲಿ ನೇತಾಡ್ತಾ ಇದೆ ಸರ್. ಹಿಂಗೆ ಬಂದು ಎಲ್ಲಿ ಹೋಗ್ಬೇಕು ಶೂಟಿಂಗಾ ಅಂದರು. ನಾನು ಅಂತ ನಿಂತಿದ್ದೀನಿ ಅಲ್ಲಿ, ಬೇರೆ ಎದುರಿಸೋರೆ ಹಾರರ್ ಸಿನಿಮಾ ಅಂತ. ಈಗ ಬೆಳಿಗ್ಗೆ 4:00 ಏನು ಬರ್ತದೆ ಅಂತ ನೋಡಿದ್ರೆ ಗ್ಯಾಸಲ್ಲಿ ಎರಡೂ ಕಣ್ಣು ಹೋಗ್ಬಿಟ್ಟು ಇಲ್ಲಿ ನೇತಾಡ್ತಾ ಇರೋನ್ನ ಕರ್ಸೋರಿ ಶೂಟಿಂಗ್ಗೋಸ್ಕರ. ಇದು ಹೋಗ್ಬಿಟ್ಟಿರೋ ಇಷ್ಟಿಲ್ಲ ಸರ್, ಅವ್ರನ್ನ ಕರ್ಸೋರಿ ಶೂಟಿಂಗ್ಗೋಸ್ಕರ, ಎಲ್ಲ ನ್ಯಾಚುರಲ್ ಬೇಕು ಅಂತ ಉಪೇಂದ್ರ ಹಂಗೆ. ಸರ್ ಕುರಿದು ತಲೆ ಹೊಡೆದ್ಬಿಟ್ಟು ಆ ಮೆದ್ಲು ಹಿಂಗೆ ಅಂತ ಇರುವಾಗ ಶೂಟ್ ಮಾಡಿದ್ರು ಸರ್ ಹಂಗೆ ಗರ್ರ ಅಂತ. ಅವ್ ಕ್ರಿಯೇಷನ್ನೇ ಬೇರೆ, ನೀವು ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ ಏನು ಮಾಡ್ತಾರೆ ಅಂತ. ಇಲ್ಲ ಇಲ್ಲ ಇಲ್ಲಿ ಇಟ್ಕೊಳ್ಳಿ ಇಲ್ಲಿ ಇಟ್ಕೊಳ್ಳಿ, ಒಂದು ಕೆಲಸ ಮಾಡಿ ಅಂತ ಹೇಳ್ತಾರೆ. ಅದೇನೋ ಮಾಡಿದ್ರು ಏನೋ ಮಾಡಿಬಿಟ್ಟಿರ್ತಾರೆ. ಆಮೇಲೆ ಸರಿ ಹೋಗಿಲ್ಲಾರೆ ಪರವಾಗಿಲ್ಲ ಬಿಡಿ ಟ್ರೈ ಮಾಡಿದ್ವಲ್ಲ ಅಂತಾರೆ. ಅದು ಕಲಿಕೆ ಯೂನಿವರ್ಸಿಟಿ ಅದು. ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಅದರಿಂದ ಕಲಾ ಮಾಧ್ಯಮ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ. ನಮಸ್ಕಾರ. ಅವ್ರದ್ದು ಏನು ವಿಗ್ ಉಪಯೋಗಿಸಿದ್ರು ಉಪ್ಪಿಟ್ಟುಗೆ, ಆ ವಿಘ್ನ ನನಗೆ ಹಾಕ್ಸಿ ನನಗೆ ಡೈಲಾಗ್ಗಳು ಬರೆದು ಆ ಡೈಲಾಗನ್ನು ನನಗೆ ರೆಡಿ ಮಾಡಿ ನೀವು ಈ ಡೈಲಾಗ್ ಎಲ್ಲ ಹೇಳಬೇಕು ಸ್ಟೇಜ್ ಮೇಲೆ. ಸರ್ ನೀವಿಲ್ಲದೆ ನಾವು ಸ್ಟೇಜ್ ಮೇಲೆ ಹೋದರೆ ಇಡೀ ಉಪ್ಪಿ ಫ್ಯಾನ್ಸ್ ಬಂದವರೇ ಸರ್, ಇಡೀ ಕರ್ನಾಟಕದಿಂದ ಸ್ಟೇಜ್. ಬೇರೆಯವ್ರಿಗಾಗಲ್ಲ, ನಿಮಗೆ ಆಗುತ್ತೆ, ಹೋಗಿ ಕಂಟ್ರೋಲ್ ಮಾಡಬೇಕು ನೀವು, ನಾನು ಬರೋವರೆಗೂ ಕಂಟ್ರೋಲ್ ಮಾಡಬೇಕು, ಯಾರು ಏನು ಅನ್ಬಾರ್ದು, ಹಂಗೆ ಹೋಗಿ ಅಂದರು. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋಕ್ಕೆ ಮರಿಬೇಡಿ. ಶೇರ್ ಮಾಡಿದಾಗ
ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.